ಮಾಡಿದ್ದಾರೆ, ನಾನು ಕಾನೂನು ಎದುರಿಸ್ತೀನಿ ಅನ್ನೋ ರೀತಿಯಲ್ಲಿ ಒಂದು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರು ಏನು ಇವತ್ತು ವಿಡಿಯೋ ಬಿಡುಗಡೆ ಮಾಡಿ ನಾನು ಬರ್ತೀನಿ ಅಂತೇಳಿ, ಬಟ್ ಅವರು ಮುಂಚೆನೇ ಇದನ್ನು ಮಾಡಬೇಕಾಗಿತ್ತು, ಕೆಲಸ ಮುಂಚೆನೇ ಅವರು ಅದನ್ನು ಹೇಳಬೇಕಾಗಿತ್ತು, ಹೇಳಿದರೆ ಅದಕ್ಕೊಂದು ಅರ್ಥ ಆಯಿತು. ಇದು ಭಾಳ ಟೂ ಲೇಟ್ ಅಂತ ಅನಿಸುತ್ತೆ. ಇಷ್ಟಾದ್ರೂ ಕೂಡ ಈಗಲಾದರೂ ಹೇಳಿದಾರಲ್ಲ, ಬೇಗ ಬಂದು ಅಟೆಂಡ್ ಆಗಿ, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ, ಕಾನೂನು ಪ್ರಕಾರ ಮಾಡಬೇಕು. ಷಡ್ಯಂತ್ರ ಮಾಡಿದರೆ ಕೋರ್ಟ್ ಮುಖಾಂತರ ಎಲ್ಲರಿಗೂ ಕಣ್ಣು ಕಾಣಿಸ್ತಾ ಇದೆ ಷಡ್ಯಂತ್ರ ಮಾಡಿರೋದು ನಿಜ. ಯಾಕಂದರೆ ಯಾರು ಈ ಪೆನ್ ಡ್ರೈವ್ಗಳನ್ನ ಹಂಚಿದ್ದಾರೆ ಇದುವರೆಗೂ ಅವ್ರನ್ನ ಅರೆಸ್ಟ್ ಮಾಡಿಲ್ಲ, ಕೋರ್ಟ್ ಬೇಲೂ ಕೊಟ್ಟಿಲ್ಲ ಅವ್ರಿಗೆ, ಕೊಡದಿದ್ರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂದರೆ ಇದು ಷಡ್ಯಂತ್ರ ಎಲ್ಲ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದು ಕಾಂಗ್ರೆಸ್ ಒಕ್ಕಲಿಗರನ್ನ ಮುಗಿಸುವಂಥ ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಅವರು, ಅದರ ಭಾಗವಾಗಿ ಇದನ್ನು ಕೂಡ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ದಾರೆ, ಅವ್ರ ಮೇಲೆ ಕ್ರಮ ಆಗಬೇಕು, ಬಿ ಜೆ ಪಿ ನಿಲ್ಲುವಷ್ಟೇ. ಪ್ರಜ್ವಲ್ ರೇವಣ್ಣ ಅವರು ಏನು ಇವತ್ತು ವಿಡಿಯೋ ಬಿಡುಗಡೆ ಮಾಡಿ ನಾನು ಬರ್ತೀನಿ ಅಂತೇಳಿ, ಬಟ್ ಅವರು ಮುಂಚೆನೇ ಇದನ್ನು ಮಾಡಬೇಕಾಗಿತ್ತು, ಕೆಲಸ ಮುಂಚೆನೇ ಅವರು ಅದನ್ನು ಹೇಳಬೇಕಾಗಿತ್ತು, ಹೇಳಿದರೆ ಅದಕ್ಕೊಂದು ಅರ್ಥ ಆಯಿತು. ಇದು ಭಾಳ ಟೂ ಲೇಟ್ ಅಂತ ಅನಿಸುತ್ತೆ. ಇಷ್ಟಾದ್ರೂ ಕೂಡ ಈಗಲಾದರೂ ಹೇಳಿದಾರಲ್ಲ, ಬೇಗ ಬಂದು ಅಟೆಂಡ್ ಆಗಿ, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ, ಕಾನೂನು ಪ್ರಕಾರ ಮಾಡಬೇಕು. ಷಡ್ಯಂತ್ರ ಮಾಡಿದರೆ ಕೋರ್ಟ್ ಮುಖಾಂತರ ಎಲ್ಲರಿಗೂ ಕಣ್ಣು ಕಾಣಿಸ್ತಾ ಇದೆ ಷಡ್ಯಂತ್ರ ಮಾಡಿರೋದು ನಿಜ. ಯಾಕಂದರೆ ಯಾರು ಈ ಪೆನ್ ಡ್ರೈವ್ಗಳನ್ನ ಹಂಚಿದ್ದಾರೆ ಇದುವರೆಗೂ ಅವ್ರನ್ನ ಅರೆಸ್ಟ್ ಮಾಡಿಲ್ಲ, ಕೋರ್ಟ್ ಬೇಲೂ ಕೊಟ್ಟಿಲ್ಲ ಅವ್ರಿಗೆ, ಕೊಡದಿದ್ರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂದರೆ ಇದು ಷಡ್ಯಂತ್ರ ಎಲ್ಲ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದು ಕಾಂಗ್ರೆಸ್ ಒಕ್ಕಲಿಗರನ್ನ ಮುಗಿಸುವಂಥ ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಅವರು, ಅದರ ಭಾಗವಾಗಿ ಇದನ್ನು ಕೂಡ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ದಾರೆ, ಅವ್ರ ಮೇಲೆ ಕ್ರಮ ಆಗಬೇಕು, ಬಿ ಜೆ ಪಿ ನಿಲ್ಲುವಷ್ಟೇ.